ಇನ್ನು ಹುಬ್ಬಳ್ಳಿಯಲ್ಲಿ ವಿಸ್ಮಯ ನಡೆದು ಹೋಗಿದೆ. 300 ವರ್ಷಗಳ ಹಿಂದೆ ಇರುವಂತಹ ಶವ ಈಗಲೂ ಹಾಗೆ ಇದ್ದು ವ್ಯತ್ಯಾಸ ಏನೂ ಆಗದೆ ಇರೋ ವಿಸ್ಮಯ ಒಂದು ಕಂಡುಬಂದಿದೆ. ಹುಬ್ಬಳ್ಳಿಯಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ದರ್ಗಾ ತೆರವುಗೊಳಿಸುತ್ತಿರುವಾಗ ನೆಲ ಅಗೆಯುತ್ತಿರುವಾಗ ಸಿಕ್ಕ ಶವ ಇದಾಗಿದೆ ಅಂತ ಹೇಳಲಾಗ್ತಿದೆ. 300 ವರ್ಷಗಳ ಹಿಂದೆ ಬಟ್ಟೆ ಸುತ್ತಿ ಶವ ಸಂಸ್ಕಾರ ಮಾಡಿದ್ದ ಶವ ಈಗಲೂ ಹಾಗೆ ಇದೆ ಎನ್ನುವ ವಿಡಿಯೋ ಒಂದು ಸಖತ್ ವೈರಲ್ ಆಗುತ್ತಿದೆ. ಇಡೀ ಹುಬ್ಬಳ್ಳಿಯೇ ವಿಸ್ಮಯ ಆಗಿ ಹೋಗಿಬಿಟ್ಟಿದೆ. ಇನ್ನು 300 ವರ್ಷಗಳ ಹಿಂದೆ ಮಣ್ಣು ಮಾಡಿದ್ದ ಗೋರಿಯನ್ನು ಸ್ಥಳಾಂತರ ಮಾಡುತ್ತಿರುವಾಗ ಈ ವಿಸ್ಮಯಕಾರಿ ವಿಷಯ ಹೊರಬಿದ್ದಿದೆ. 300 ವರ್ಷಗಳ ಹಿಂದೆ ಒಲಿಯವರ ದೇಹಕ್ಕೆ ಸುತ್ತಿದ್ದ ಬಟ್ಟೆ ಈಗಲೂ ಹಾಗೆ ಇದೆ ಎನ್ನುವ ದೃಶ್ಯ ಒಂದು ಸಖತ್ ಸದ್ದು ಮಾಡ್ತಿದೆ. ಬನ್ನಿ ನೋಡ್ಕೊಂಬರೋಣ.